ಹಿತೈಷಿಗಳು ಹಿತಶತ್ರುಗಳು ನನ್ನ ಸಂಬಂಧಿಗಳೇ ಇಲ್ಲ ನನ್ನ ಸಮಾಜ ಕಟ್ಟಕ್ಕೆ ಹೊರಟಿರೋ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಭಾವ ನಾನು ಈ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ ಭಾವ ನಿಯತಿಯ ನಾಯಿ ಹಾಗೋ ನಿಸ್ವಾರ್ಥಕ್ಕೆ ನಾನು ಹಾಗೆ ಭಾವ ಚಟ್ಪಟ್ ಈ ನಾಯಿ ಅಪ್ಪ ಜೊತೆಗೆ ನಾನು ನಾಯಿಯಾಗೇ ಇದೀನಲ್ಲ ಮಾವ ನಾವು ಈ ಮನೆಯಲ್ಲಿ ಕತ್ತೆಗಳ ಹಾಗೆ ದುಡಿತಾ ಇದೀವಲ್ಲ ನಮ್ಮನ್ನ ನಂಬಬಾರದು ಅಣ್ಣ ಆ ನಂಬ್ತೀನಿ ನಿಮ್ಮ ನಂಬಿ ನಂಬಿ ನಾನು ಮುಳುಗ್ತಾ ಇದೀನಿ ತಪ್ಪು ನಿಮ್ಮದಲ್ಲಮ್ಮ ಮಾರ್ಕಣ್ಣಯ್ಯ ನೀನು ನನ್ನ ಹೆಂಡತಿ ಅಣ್ಣ ಅನ್ನೋ ಕಾರಣಕ್ಕೆ ನಿನಗೆ ಸಲಿಗೆ ಕೊಟ್ಟು ನಿನ್ನ ಸಂಸಾರನೆಲ್ಲ ಮನೆಯಲ್ಲಿ ಇಟ್ಕೊಂಡು ನನ್ನ ವ್ಯವಹಾರ ನೋಡ್ಕೊಳ್ಳಿ ಅಂತ ನಾನು ಹೇಳ್ದೆ ನೋಡು ಅದೇ ನಾನು ಮಾಡಿದ ದೊಡ್ಡ ತಪ್ಪು ಅವ ಅಧಿಕಾರದ ಪತ್ರ ಕೈಯಲ್ಲಿದೆ ಅಂತ ನಾನೇನು ದುರುಪಯೋಗ ಮಾಡಿಲ್ಲ ಬಾವ ಅಲ್ವಯ್ಯ ಹೊಸ ಗೋಡೌನ್ ಕಟ್ತಾ ಇದೀವಲ್ಲ ಅದಕ್ಕೆ ಹಾಕಿದ ಬಜೆಟ್ ಎಷ್ಟು 15 ಲಕ್ಷ ಈ ಖರ್ಚಾಗಿರೋದು ಎಷ್ಟು 30 ಲಕ್ಷ ಅರ್ಧ ಕೂಡ ಆಗಿಲ್ಲ ಇನ್ನು ಪೂರ್ತಿ ಆಗೋದಕ್ಕೆ 30 ಲಕ್ಷ ಬೇಕು ಬೇಕಾಗುತ್ತೆ ಕೊಟ್ಟಣ ಎಲ್ಲಿಗೆ ಹೋಗ್ತಾ ಇದೆ ಏನು ಬಾವ ನಾವಾ ತಿಂತಾ ಇದೀವಿ ಲೇಬರ್ ಪ್ರಾಬ್ಲಮ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಕುಂತ್ರೆ ಬೋನಸ್ ನಿಂತ್ರೆ ಬೋನಸ್ ಅಂತಾರೆ ಗಟ್ಟಿಯಾಗಿ ಕೂಗಿದ್ರೆ ಬೋರ್ಡ್ ಎತ್ತಾರೆ ಚಟ್ಪಟ್ ಸ್ಟ್ರೈಕ್ ಮಾಡ್ತಾರೆ ಏಸುಂದ್ರೆ ಕೆಲಸಕಾರಲ್ಲ ಕೆಲಸ ಮಾಡ್ತಾ ವರ್ಷಕ್ಕೆ ಒಂದು ದಿವಸ ಬೋನಸ್ ತಗೋತಾರೆ ನೀವು ಕೂತ್ಕೊಂಡಿದ್ದರು ಪ್ರತಿದಿನ ಬೋನಸ್ ತಿಂದು ನನ್ನ ಸರ್ವನಾಶ ಮಾಡ್ತಾ ಇದ್ದೀರಿ ಅಯ್ಯೋ ಅಣ್ಣ 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 ಯಾಕೆ ಹೆಚ್ಚಿಗೆ ಮಾತಾಡ್ತೀರಿ ಆಯಾಸ ಮಾಡ್ಕೋಬೇಡಿ ಏನು ಅಂದ್ರೆ ಅವರಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ ನೀವು ಯಾಕೆ ಮಾತಾಡ್ತೀರಿ ಅಲ್ವೇ ನೀವು ಸುಮ್ಮನೆ ಇರ್ರಿ ಅಲ್ಲ ಅವರು ಕೂಡ ಇಡ್ತರೋದು ಯಾರಿಗೆ ಅವರು ಮಗಳ ಗೀತಾಗ ತಾನೆ ಅವರು ಮಗಳು ಯಾರು ನಮಗೆ ಸೊಸೆ ಆಗೋಳು ತಾನೆ ಡ್ಯಾಡಿ ಆಹಾ ನೋಡಿದ್ರ ಬಂಗಾರ ಅಂತ ಸೊಸೆ ಬಂದೇ ಬಿಟ್ಲು ಗೀತಾ ನಿನಗೆ 100 ವರ್ಷ ಆಯಸಮ್ಮ ಯಾಕಮ್ಮ ಇಷ್ಟು ಲೇಟು ಅಯ್ಯೋ ಯಾಕೆ ಹೇಳ್ತೀಯ ಡ್ಯಾಡಿ ಬರಾದಾರಿಲಿ ಕಾರ್ ಕೆಟ್ಟೋಯ್ತು ಒಬ್ಬ ಮೆಕ್ಯಾನಿಕ್ ಅಂತೆ ಒಂದ್ ನಟ್ ಬಿಗಿ ಮಾಡಿ 100 ರೂಪಾಯಿ ಕಿತ್ಬಿಟ್ಟ ಅನ್ಯಾಯ ಅಕ್ರಮ ಗೀತು ಇನ್ಮೇಲೆ ನಿನ್ ಯಾವ ನೆಟ್ ಲೂಸ್ ಆದ್ರೂ ನನಗೆ ಹೇಳು ಏನಂದೆ ನಿನ್ ಗಾಡಿ ಯಾವ ನೆಟ್ ಲೂಸ್ ಆದ್ರೂ ನನಗೆ ಹೇಳು ಫ್ರೀಯಾಗಿ ಚಟ್ಪಟ್ ಅಂತ ಟೈಟ್ ಮಾಡ್ತೀನಿ ಗೀತಾ ಈ ಕಾಲದಲ್ಲಿ ಒಬ್ಬೊಬ್ಳು ಹೊರಗಡೆ ಓಡಾಡಬಾರ್ದಮ್ಮ ಬೇಕು ಅಂದ್ರೆ ನಮ್ಮ ಶಂಕರನ ಜೊತೆಲಿ ಕರ್ಕೊಂಡು ಹೋಗೋ ಇವನ್ನ ನನ್ನ ಜೊತೆ ಇಲ್ಲ ಹಾಗೂ ನಾಳೆ ನಿನ್ನ ಗಂಡ ಆಗೋನಲ್ವೇ ಗಂಡ ಈ ಗಂಡ ಪಿಂಡಾನ ಚೀಚಿ ಇವನಿಗೆ ಇಷ್ಟುದ್ದ ಗಡ್ಡ ಬೆಳೆಸಿ ಕೂದಲು ಬೆಳೆಸಿ ಕನ್ನಡಕ ಕೊಟ್ರೆ ಅವಳು ಲವ್ ಮಾಡ್ತಾಳೆ ಅಂತ ನಾನಿದ್ರೆ ಪ್ರಯೋಜನವಿಲ್ಲದಾಗ ಆಯ್ತು ಅಪ್ಪ ಅವಳಿಗೆ ನಾನು ಡೆಕೋರೇಷನ್ ಹಿಡಿಸ್ಲಿಲ್ಲ ಅಂತ ಕಾಡುತ್ತೆ ಹೀಗ್ ಮಾಡಿದ್ರೆ ಆಗುತ್ತೆ ಇರೋ ಕೂದಲು ಬೋರ್ಸ್ ಮೂರ್ ನಾಮ ಇಟ್ರೆ ಅಲ್ಲಿಗೆ ಗೋವಿಂದ ಗೋವಿಂದ ಅಂತ ಕೈ ನಡ್ಕೊಂಡು ಭಿಕ್ಷೆ ಬಿಡಬೇಕಾಗುತ್ತೆ ಕರೆಕ್ಟ್ ಪ್ರೇಮ ಭಿಕ್ಷೆ ಬಿಡ್ತೀನಿ ಅದಲ್ಲ ಪದ್ಧತಿ ಪ್ರೇಮ ಮಾಡಬೇಕಾದ್ರೆ ಕೆಲವು ಪ್ರೇಮ ಪಾಠಗಳನ್ನು ಕಲ್ತ್ಕೋಬೇಕು ಪ್ರೇಮ ಪಾಠ ನಿನಗೆ ಈ ವಯಸ್ಸಿನಲ್ಲಿ ಎಲ್ಲಿ ಕಲ್ತಿಯೇ ಯಾರು ಹೇಳ್ಕೊಟ್ಟವರು ನೀವೇ ಅಲ್ವೇನ್ರಿ ಇದ್ದಲ್ಲಿ ಗೊತ್ತೂ ಇರಲಿಲ್ಲ ಲೋಡು ಇರಲಿಲ್ಲ ಎಲ್ಲ ಪ್ರೇಮಿಗಳೇ ನೀವು ಪ್ರೇಮಿಸಿ ನಾನು ನೋಡ್ತೀನಿ ನಿನ್ನ ಎದುರುಗ ಸರಿ ನಾನು ಹೋಗ್ತೀನಿ ಚಿನ್ನ ಮುದ್ದಾಗಿ ನನ್ನ ರಾಜ ಚಿನ್ನ ಮತ್ತೆ ನೀನು ಮೊದಲು ಪ್ರೇಮ ಮಾಡೋದನ್ನ ಕಲ್ತ್ಕೋಬೇಕು ಆಮೇಲೆ ಆ ಗೀತಾನ ನಿನ್ನ ಪ್ರೇಮದ ಬರೆಯಲ್ಲಿ ಹಾಕೋಬೇಕು ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಆ ಗೀತನ ಆಸ್ತಿ ಎಲ್ಲ ನಮಗೆ ಸೇರಬೇಕು ಅಷ್ಟೇ ತಾನೆ ನೀವು ಹೇಳಾಕಿನ ಮಾಡಕ ಅಯ್ಯ ಮುಂದೆದೆ ಅದು ಹೇಳಿಕೊಟ್ರೆ ಬರುವಂತದ್ದಲ್ವೋ ಈ ಪ್ರೇಮ ಮಾಡೋ ಹುಡುಗಿ ಹತ್ರ ಮಾತಾಡ್ತಿದ್ರೆ ಒಳ್ಳೆ ಕವಿತೆ ಕವಿತೆ ಹೊರದ ಹಾಗೆ ಹೊರಿಯಬೇಕು ಮಾತುಗಳು ಹರಿಸ್ತೀನಿ ಮುಂದಕ್ಕೆ ಮೊದಲು ಎಲ್ಬೋರ್ಡ್ ಶರ್ಟ್ ಬಿಚ್ಚ ಹಾಕು ಲಕ್ಷಣವಾಗಿ ಡ್ರೆಸ್ ಮಾಡೋದು ಕರಿ ಚಟ್ಪಟ್ ಚೆನ್ನಾಗಿ ತಲೆ ಬಾಚ್ಕೊಂಡು ಹೋಗೋ ತಲೆನಲ್ಲ ಬಾಚ್ಬೇಕಾಗಿರೋದು ಇದಿಲ್ಲ ಲವ್ ಮಗನೇ ಗೀತಾ ಲವ್ ಮಾಡೋ ತರ ಮಾತಾಡೋ ಛೈ ಮುದಿ ಗೂಬೆಗಳ ಸುಮ್ಮನೆ ತಲೆ ತಿರ್ಬೇಡಿ ನೀವು ಹೇಳಿ ನಾನೇ ಲವ್ ಮಾಡಬೇಕಾಗಿಲ್ಲ ಒಳ್ಳೆಗಿಲ್ಲ ನನ್ನ ಸ್ಟೈಲ್ ನನಗೆ ಗೊತ್ತು ಗೀತು ನೀನು ಇಲ್ಲಿದ್ಯಾ ಎಲ್ಲಿದ್ದೀನಿ ಅನ್ಕೊಂಡಿದ್ದೆ ಬಾತ್ರೂಮ್ ಸ್ನಾನ ಮಾಡ್ತಿದ್ಯಾ ತಿಳ್ಕೊಂಡಿದ್ದೆ ಯಾಕೆ ನೋಡ್ಬೇಕು ಅಂತಿದ್ಯಾ ಗೀತು ಬಾತ್ರೂಮ್ ಬಾಗ್ಲಿಗೆ ಎಲ್ಲಿದೆ ತೂತು ಅದೇನು ನೋಡಕ್ಕಾಗತ್ತೆ ಅಚ್ಚರಿ ಇವತ್ತೇನು ಇಷ್ಟೊಂದು ಖುಷಿಯಾಗಿದೆಯಲ್ಲ ಗೀತು ಲವ್ ಮೂಡ್ ಏಕದಮ್ ಏರದೆ ಕೇಳಿದ್ರೆ ಎದ್ದ ಅಂತ ಬಂದ್ಬಿಟ್ಟಿದೆ ಏನು ಲವ್ ಮೂಡ್ ಶುರು ಮಾಡ್ಲ ಓ ಇಲ್ಲಿಂದ ಶುರುವಾಗ್ತಿದ್ಯಾ ಮೆಟ್ಟು ಇಲ್ಲಿದ್ಯಾ ಪ್ರೇಮದ ಗುಟ್ಟು ಗೀತು ಯಾವಾಗ್ಲೂ ನಿನ್ ಮೈಗೆ ಅಟ್ಕೊಂಡಿರೋ ಈ ಮೆಟ್ಟಿಗಿರೋ ಅದೃಷ್ಟ ನನಗಿಲ್ವಾ ಯಾವಾಗ ಕೊಡ್ತೀಯ ಕೊಡ್ತೀನಿ ಪಂಚರ್ ಆಗಿದೆ ಸರ್ ಸೆಪ್ಟಿ ಇದೆಯಲ್ಲ ಬೇಗ ಹಾಕು ರಮೇಶ್ 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 ರಮೇಶ ಯಾವ ನನ್ನ ಹೆಸರು ಭೀಮನಯ್ಯ ಇಲ್ಲ ನೀನ್ ರಮೇಶ್ ರೇ ಬಿಡ ಯಾಕಯ್ಯ ನಾ ರಮೇಶ್ ಅಲ್ಲ ಭೀಮಾ ಅಂತ ನಾನ್ ನಿನ್ ಬಿಟ್ಟು ಬಿಡ್ತೀನ ನೋಡು ನೀ ಜೈಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟು ನನಗೆ ಭೀಮಾ ಅಂತ ಸುಳ್ಳು ಹೇಳ್ತಿದ್ಯಾ ನಾನು ಹತ್ರ ಪೊಲೀಸ್ ಇದ್ದಂಗೆ ಬರೀ ವಾಸನೆಯನ್ನ ಕಂಡು ಬಿಡ್ತೀನಿ ಏನಾಯ್ತು ಇವನು ರಮೇಶ ಅಂತ ಜೈಲಿಂದ ತಪ್ಪಿಸ್ಕೊಂಡ್ ಬಂದಾನೆ ಕೊಲೆಗಾರ
ಕಾನ್ಸ್ಟೇಬಲ್ 720 ಅಂದ್ರೆ ಕೊಲೆ ಕೇಸ್ ಹಿಡಿಯೋದಲ್ಲಿ ಎಕ್ಸ್ಪರ್ಟ್ ಕಣೆ ಆ ಎಕ್ಸ್ಪರ್ಟ್ ಇವ್ರು ಹೇಳೋ ನಿಜಾನ ರಮೇಶ್ ನೀನೇನಾ ಸರ್ ನಾನು ರಮೇಶ್ ಅಲ್ಲ ಭೀಮಾ ಹೇಳಯ್ಯ ಯಾವ ಭೀಮಾ ಬಜಾರ್ ಭೀಮಾ 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 ತಪ್ಪತ್ತೀವಿ ನಾನು ಜೈಲ್ದಾವ ಹೋಗಿದೆ ಇವ ಹೊಂಟೋದೆ ಅಂದ್ರು ಅಗ್ಲೇ ಸುರು ಮಾಡ್ಕೊಂಡ್ಬಿಟ್ಟೆ ನಿನ್ನ ಕಸ್ಬಾ ಏನಮ್ಮ ಇವ ನಿನಗೆ ಗೊತ್ತಾ ಗೊತ್ತಾ ಭೂದೇವಿ ಮೂದೇವಿ ನನ್ನ ಮದುವೆ ಮಾಡ್ಕೊಳ್ಳೋ ಗಂಡ ಇವನೆ ನನ್ನ ಭೀಮಾ ಹಲೋ ಭೀಮಾ ಇದೇನ್ ಕಸ್ಬಾ ನಿಂದು ಆರ್ ತಿಂಗಳೂರು ಆರ್ ತಿಂಗಳು ಜೈಲು ಏ ಮುತ್ತಮ್ಮ ಇನ್ನಾಗಾದ್ರೂ ಜೈಲ್ಗೆ ಹೋಗ್ದಂಗ್ ನೋಡ್ಕೊ ಏ ಬಿಡ್ತೀನಾ ನಡಿಯ ಮನೆಗೆ ತೊಟ್ಟೆ ತಿಂದು ತಮಟೆ ಮಾಡಿಸ್ಬಿಡ್ತೀನಿ ಬರ್ತೀವಿ ತಂತಳ್ಳು ನನಗೆ ಅರ್ಜೆಂಟ್ ಕೆಲಸ ಇದೆ ನಿನ್ ಕೆಲಸ ಏನು ಅಂತ ನಂಗೆ ಗೊತ್ತಿಲ್ಲ ಜೇಬ್ ಕತ್ತಿಸೋದು ಜೈಲ್ಗೆ ಹೋಗೋದು ಕುಂತ ಕುಂತ ಅಂದ್ರೆ ಊಟಿ ಅಲ್ಲಯ್ಯ ಗುಂಡು ಗಂಟ್ಲಾಗ ಬೀಳ್ದಿದ್ರೆ ತುತ್ತೆ ಹಿಡಿಯಕ್ಕಿಲ್ಲ ಅಂತಿದ್ದೆ ಅದೇ ಹೆಂಗೋ ಬಿಟ್ಟೆ ಒಟ್ನಲ್ಲಿ ಬಿಟ್ಟಲ್ಲ ಸಂತೋಷ ತಾನೆ ಅಯ್ಯೋ 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 ಈ ಸಿನಿಮಾ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾಳ ಗೊತ್ತಾ ಅಯ್ಯೋ ಅದನ್ನು ಬಿಟ್ಬಿಟ್ಟೆ ಅಂತ ನನ್ ಮಾಮೂಲಿನ ಬಿಟ್ಟೆ ಅನ್ಬೇಡ ನೋಡು ತುಟಿ ಕೆನ್ನೆಲ್ಲ ಹೆಂಗ್ ಒಣಗೋಗದೆ ಒಂದೇ ಒಂದು ಕೊಡು ಯಾರಾದ್ರೂ ನೋಡಿದ್ರೆ ಅಪ್ಪ ಜಾತ್ರೆಗೆ ಹೋಗೋಣ ಯೋಚನೆ ಆಯ್ತು ಪಟಕ್ಕಂತ ನನ್ಗೆ ಹೊಟ್ಟೆ ಹಸಿತಾ ಇದೆ ಬತ್ತಾ ಬತ್ತಾ ನೀನು ತುಂಬಾ ಬತ್ತಾಗುತ್ತೆ ತರಕಾರಿ ಮರ ಮುತ್ತಮ್ಮ ಇದಾಳಲ್ಲ ಅವಳ ಮನೆಯಲ್ಲಿ ಆ ಮರ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಹೆಂಗದೆ ನನ್ ಮೀನಿನ ಸಾರು ತುಂಬಾ ಚೆನ್ನಾಗಿದೆ ಯಾರೇ ಅವನ್ ತಲೆ ಮಾಸ್ತವ್ರು ಬಂದೇ ಇರೋ ಮುತ್ತಮ್ಮ ಯಾರ ಅಯ್ಯೋ 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 ಈ ತಾನೆ ಉಂಡು ಕುಂತವನೆ ಹೋದ ಪಿಸಾಕಿದ್ರೆ ಬಂದೇ ಗವಾಕ್ಸಿಲಿಂದ ಆಗ್ಲೇ ಕರ್ಕೊಂಡ್ ಬಂದ್ರ ಯಾರ ಮುತ್ತಮ್ಮ ಅದು ಓಹೋ ನೀಮ ಚಟ್ಪಟ್ ಅದೇ ಕಣ್ಣು ಅದೇ ಕೈ ಅದೇ ಮೈ ಅದೇ ಕಾಲು ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿವಲ್ಲ ಹಾಕದ್ರೆ ಕರಡು ಕಿತ್ಕೊಂಡು ಹೊರಗೆ ಬಂದ್ಬಿಡ್ಬೇಕು ನೋಡು ಐ ನಾನ್ ರಮೇಶ್ ಅಲ್ಲ ಭೀಮಾ ಅಂತ ಹೇಳಿದ್ ಗೊತ್ತಾಗ್ಲಿವ ನಿನ್ಗೆ ನೀನ್ ಬಡ್ಕೊಳ್ಳೋ ಸಾಲದು ಅಂತ ಜೊತೆಗೆ ನಾಯಿ ಬೇರೆ ನಾವು ನಾಯಿ ಕೊಡುತ್ತೆ ಇವ್ರು ಗೊತ್ತಾಗುತ್ತಾ ಚಟ್ಪಟ್ ಒಂದೊಂದ್ ಸಾರಿ ನಮ್ ಕಣ್ಣೇ ನಮಗ್ ಮಣ್ಣ ಹಾಕ್ಬಿಡತ್ತೆ ಯಾಕೆಂದ್ರೆ ನೀನು ಹೋಲಿಕೆ ಎಲ್ಲ ರಮೇಶ್ ತರ ಇದ್ದಿದ್ದಕ್ಕೆ ನನಗೂ ನನ್ನ ಮಗನಿಗೂ ಕನ್ಫ್ಯೂಸ್ ಆಗೋಯ್ತು ಈಗ ಗೊತ್ತಾಯ್ತಲ್ಲ ಬಿಡುಗಾಡಿನ ಭೀಮಣ್ಣ ಭೀಮಣ್ಣ ನಿನ್ನಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕು ದಯವಿಟ್ಟು ಬರ್ತೀಯಾ ನಡರಿ ಹಾಕಿದ್ರೆ ಮೂತಿ ತಡ ಮಾರದಾಗ ಬಿಡ್ಬೇಕು ಕರಿಯೋದೇ ತಡ ಪುಸ್ತಕ ತೋಗ್ಬಿಡದ ಅಲ್ಲ ಅಲ್ಲ ಉತ್ತಮ ಕಿರಾಕಿ ನೋಡಿದ್ರೆ ಸಖತ್ತಾಗಿದ್ದಂಗ ಅವನೇ ವ್ಯಾಪಾರ ಕುದುರಿಸ್ಕೊಂಡ್ ಬಂದ್ಬಿಡ್ತೀರಿ ಗಾಳಿ ಬೋಳಿ ಆದ್ರೂ ಸರಿ ಬೋಳಿ ಕಾಳಿ ಆದ್ರೂ ಸರಿ ಆ ಗೀತಾನ ನನ್ನ ಮಗ ಶಂಕರ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೆ ಎರಡು ಸೀನ್ ಆಯ್ತಲ್ಲೋ ಶುಭಶಂಕರವೇ ಅಯ್ಯೋ ನಾನ್ ಕಾಲ್ ಹಿಡಿದು ಬೇಡ್ಕೊಂಡ್ರೆ ಅವಳು ನನ್ ಮದುವೆ ಆಗೋದಿಲ್ಲ ಅಂತಳಲ್ಲ ಮದುವೆ ಆಗೋದಿಲ್ವಂತ ಇಲ್ಲ ಓಹೋ ಹೋಗ್ಲಿ ಬಿಡು ಆ ರಮೇಶ್ಗೆ ಕೊಟ್ಟು ಮದುವೆ ಮಾಡ್ಬಿಡಿ ನೀನ್ ಬಂದು ಊಟ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಹಂಗ್ ಮಾಡೋದಾರ ನಾನು ಯಾಕೆ ನಿನ್ನ ಹತ್ರ ಬರ್ತಿದ್ದೆ ಓ ಭೀಮಾ ನಿಂದು ರಮೇಶಂದು ಒಂದೇ ಹೋಲಿಕೆ ಹೌದಾ ಸದ್ರೂಪು ಒಂದ್ ಕೆಲಸ ಮಾಡಿ ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ ಇಲ್ಲ
रमेश जेल नीतन अपन अवने कोलेगार मोसगार वंचगार यार रमेश अवने कोलेगार अंत गोत्तिद्रु अवन्ने मदुवे आग्तीनि अंत हठ तोट्टिद्दाळे गीता इल्लदिद्रे विष कुडि सायतीनि अंताळे ईग नी नेट्टिगे अल्लिगे होगु निन्ने रमेश अंत तिळ्कोत्ताळे निन्न नन्न मदुवेगे निम्म अप्प ओप्पे कोडलिल्ल अदक्के अवनु कोंदुबिट्टे ईग नीनु मदुवे आग्तीनि अंतिद्दानल्ल अवनु कोंदुबिडुत्तीनि अंत हेळिद्रु अय्यप्प अदु नानु ऐ सुम्मने कण हेळिद्दु अवळ्ळन्न हेदर्सि बेदर्सि बायिगे बंदाग बै ओट्टिनल्लि आ रमेश अन्नोवर अप्पन कोंद अन्नोदु अवनु नंबेकु आग माडबेकु अवन हेसरेंकि कारो नाटक आधार मेले नोड़ता हेग जमायस्ती रात्रि हत गंटे सर आरने क्रास नंबर मन बंद आ हि पूर्व दिखन रूम आरने क्रास नंबर मन पूर्व दिखे कपल ओके बार 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 ना हिंदे हिंदे निन्न मेच्चि बंद हुडगरल्ल वंदे वंदे ब्यारे दारि एस्तु यारय्या नीनु ऐ ನನ್ನ ಯಾರು ಅಂತ ನಾನು ನಿನ್ನ ಲವರ್ ಅಲ್ಲ ನೀ ನನ್ನ ಪ್ರೇಮಿಸ್ತಿಲ್ಲ ನಾನು ನಿನ್ನ ಪ್ರೇಮಿಸ್ತಾ ಎಲ್ಲಿ ಯಾವಾಗ ಇಷ್ಟತ್ತಲೇ ಅಯ್ಯೋ ಐ ಅವತ್ತು ನಿನ್ನ ತಪ್ಪಡಕ್ಕೆ ಚೆನ್ನಾಗಿತ್ತಾ ತಪ್ಪೋದಾ ನಾನಾ ಪಾಡುರಂಗ ಪಾಡುರಂಗ ಐ ಅವತ್ತು ನನ್ನ ಕೈ ಕೈ ಹಿಡ್ಕೊಂಡು ಡ್ಯುಯೆಟ್ ಹಾಡಿದಾಗ ಹಾಯ್ ಆಗಿತ್ತಾ ನಿನಗೆ ಡ್ಯುಯೆಟ್ ನಿಂತಿದನ ಸುಳ್ಳ ಹೇಳ್ತೀಪ್ಪ ನನ್ನ ಮಗ ಇದ್ದಂಗಿದೀಯಾ ಐ ನಾನು ನಿನ್ನ ಮನೆಗೆ ಬಂದಾಗ ಮಗ ಆಗ್ಬಿಡ್ನಾ ಏಯ್ ಸುಳ್ಳು ಹೇಳಿದ್ರೆ ನಾಲಿಗೆ ಕತ್ತರಿಸ್ಬಿಡ್ತೀನಿ ಒಳಗಡೆ ಶಬ್ದಾರೆ ಕೇಳ್ತಾ ಇರುವಲ್ಲ ಆ ಭೀಮಾ ಬಂದು ಇಲ್ಲಾ ದುಡ್ಡು ಇಸ್ಕೊಂಡು ಎದ್ದುಬಿಟ್ನು ಚಟ್ಪಟ್ ಇದೊಂದರ ಇಂಗ್ಲಿಷ್ ಪಿಕ್ಚರ್ ಇದ್ದ ಹಾಗೆ ಸೈಲೆಂಟ್ ಆಗಿ ವ್ಯವಹಾರ ನಡೆಯುತ್ತಿರುತ್ತೆ ಓ ಹಂಗೋ ಒಂದ್ ಸೆಕೆ ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿ ನನಗೆ ಜೈಲು ಕಳಿಸ್ತ್ಯಾ ನಿನ್ನ ಮುಚ್ಚ ಬಾಯಿ ಕೇಳ್ತಾ ಇದ್ದೀರಾ ನನ್ನ ಸಂಬಂಧ ಮಾಡ್ಕೊಳ್ತ್ಯಾ ಇಲ್ಲಲ್ವೋ ಅಲ್ಲಿ ಕೇಳ್ತಾ ಇದೆ ಎಲ್ಲೋ ಕೇಳಿ ಬರಿತಾರ ಇದೆಯಲ್ಲ ಅದು ಅದು ಈ ಮಂಬ ಕೂಡ ಇದಾನೋ ಏಯ್ अलय भीमा पूर्व दिखल हो गया पश्चिम दिखल नुग्दील ಕತ್ಲೇ ಹೊತ್ತನಲ್ಲಿ ದಿಕ್ಕಿ ಅವನಿಗೆ ಗೊತ್ತಾಗುತ್ತೆ ನಾನು ಹೇಳಿದ ಹುಡುಗಿ ಎದುರು ರೂಮಲ್ಲಿ ಇದಾಳೋ ಎಲ್ಲಿದ್ದಾಳೆ ಹೀರೆ ಅದು ಒಳ್ಳೆ ಥರ್ಡ್ ಕ್ಲಾಸ್ ಹುಡುಗಿ ತರ ಆಡ್ತೀಯಲ್ಲ ನೀನು ಮ್ಯಾನೇಜ್ ತರ ಗಂಭೀರವಾಗಿರ್ಬೇಕಯ್ಯ ಓ ಗಂಭೀರ ಸರಿ ಭೀಮಣ್ಣ ಕೆಲಸ ಒಂದು ಸ್ವಲ್ಪ ಕಾಮಾಗಿ ನಡೆಯಲ್ಲಪ್ಪ ಕೆಲಸ ಕಾಮಾಗಿ ಮಾಡಬೇಕು ಮಾಡ್ತೀನಿ ಬಿಡು ಯಾ ಆಗಲ್ಲಪ್ಪ ಓಹೋ ಗೀತಾ ಮುಂದಕ್ಕೆ ನಾನು ಮದುವೆ ಆಗೋನು ಅಪವಿತ್ರ ಮಾಡಬೇಡ ಅಂದೆ ಓ ನೀನು ಬಹಳ ಪವಿತ್ರವಾಗಿದ್ಯಾ ಚಟ್ಪಟ್ ನೋಡಿದ್ರೆ ಗೊತ್ತಾಗಲ್ವಾ अकस्मात चिखुड़ नोड़े आबकड़े कल सवास आयता मोस मार्तियाँ नं जो ट्वीट हाड़बिटू मोस मार्तियाँ बंदी गा निर्मी नान मत जैल को नान बिड़ी पापी ऐ नान चटपट दारी बर अयो नन कापड़ो यार अयो अम्मा अम्मा अम्मा
ಮಗಿದು ಅತ್ತೆ ಆ ರಮೇಶ್ ಏನ್ ಮಾಡ್ದ ಗೊತ್ತಾ ನೋಡಿ ನನ್ ಕೆನ್ನೆ ಎಷ್ಟು ಕೆಂಪಗ್ ಮಾಡಿದಾನೆ ಹೌದಲ್ಲ ಕೆಂಪಗಾಗಿದೆ ಏನ್ ಮಾಡಿದ್ನಮ್ಮ ಹೀಗ್ ಹೊಡ್ದಂತೆ ಅಯ್ಯೋ ನೀನ್ ತಪ್ಪಾಡ್ಬಿಟ್ಟೆ ಅವನು ಇಲ್ಲಿಗೆ ಬಂದಿದ್ದಾಗ ಅವ್ ಕೈ ಕಾಲಲ್ಲಿ ಕಟ್ಟಿ ತಲೆ ಬೇರೆ ಕುಟ್ಟಿ ಅವಲ್ಲಿ ಇಲ್ಲೇ ಇಟ್ಟಿದ್ರೆ ಡಿಶು ಡಿಶು ಮತ್ತೆ ಚಟ್ಪಟ್ಟ ದೊಡ್ಡ ಬುದ್ಧಿ ಕಲಿಸ್ತಿದ್ದೆ ಮಾ ನಿನಗೆ ಎಷ್ಟೊಂದು ತೊಂದರೆ ಕೊಟ್ಬಿಟ್ಟಿದಾನಮ್ಮ ಇನ್ ಮೇಲೆ ಯೋಚನೆ ಮಾಡಬೇಡ ನಾನು ನಿನ್ ಜೋಪಾನ ವಾಹನ ನೋಡ್ಕೋತೀನಿ ಆ ರಮೇಶ್ ನಿಜ ಸ್ವರೂಪ ಈಗ ಗೊತ್ತಾಯ್ತು ಅಮ್ಮ ಈಗಲಾದ ಗೊತ್ತಾಯ್ತಲ್ಲ ನಾನು ಅವನ್ನ ಮರ್ತ್ ಬಿಡ್ತೀನಿ ಮಾಡಮ್ಮ ಅತ್ತೆ ಅಮ್ಮ ಮಾವಾ ಏನಮ್ಮ ನಾನು ನಾನು ಚಟ್ಟಂತ ಸಂತೋಷ ಸುದ್ದಿ ಕೇಳಿ ಪಟ್ಟಂತ ಬಿದ್ಬಿಟ್ಟಲ್ರಿ ಎಬ್ಬರು ಶ್ರೀ ಏನಾಯ್ತಪ್ಪ ಚಟ್ಪಟ್ ಪ್ರೇಮ ಲೋಕದಲ್ಲಿ ಆನಂದವಾಗಿ ವಿವರಿಸ್ತಿರುವಾಗ ಏನ್ ನಿಮ್ ಗೋಳು ಹಾಗಾದ್ರೆ ನೀವಿಬ್ರು ಮಾತಾಡ್ಕೊಳ್ಳಿ ಸಂತೋಷವಾಗಿ ನೀನ್ ನಡಿಯ ಅಪ್ಪ ಕರೆದೆ ಅಪ್ಪ ನಿಮ್ಮಿಬ್ರು ಇಡೀ ಜೀವನದಲ್ಲಿ ಇದು ಒಂದೇ ಕೆಲಸ ಒಳ್ಳೇದು ಮಾಡಿರೋದು ಮುದಿಗಳ ಕಳ್ಜಿ ನಾನು ಇನ್ನೇನ ಹುಡುಗರಾಗಿದ್ದೆ ಮುದುಗಳಾಗದೆ ಕಣೋ ಗೀತು ಅಪ್ಪ ನೀನ್ ಎಲ್ಲೋಗಿದ್ಯಾ ನಿನ್ನಿಂದಲೇ ಬರ್ತೀರಪ್ಪ ಏ ಅಪ್ಪ ಭೀಮಾ ಕಂಡಿದ್ಬಿಟ್ಟಿಯಲ್ಲ ಯಾವಾಗ ಬಂದೆ ನಾನಾ ಈಗ ತಾನೇ ಬಂದಮ್ಮ ನೋಡು ನಿನ್ಗೋಸ್ಕರ ಸೀರೆ ತಂದಿದ್ದೀನಿ ಇದ್ರಲ್ಲಿ ಇರೋದೇನು ಇದೆಲ್ಲ ನನ್ನ ಹಳೆ ಬಟ್ಟನಮ್ಮ ಎಷ್ಟು ಸ್ವರ್ಗ ಹೋಗಿದ್ಯಪ್ಪ ಎತ್ತ ತಾಯಿ ಕಣ್ಣಿಗೆ ಹಾಗೆ ಕಾಣೋದು ಅಮ್ಮ ನಿನ್ ಕೆಲ ಅನ್ನ ತಿಂದು ಅಮ್ಮ ಹೊಟ್ಟೆ ಹಸಿತಾ ಇದೆ ಅಮ್ಮ ಹೊಟ್ಟೆ ಹಸಿತಾ ಇದೆ ವಿಚಿತ್ರ ಭಕ್ಷ ಬಿದು ಅಮ್ಮ 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 ಹೊಟ್ಟೆ ಹಸಿತಾ ಇದೆ ಏನಪ್ಪ ಬಾಗಲ ಕಡೆ ತೆಗಿಯಪ್ಪ ಬಾಗಲ ಎಲ್ಲ ಒಳಗಡೆನೆ ಇದೆ ಇಟ್ಕೊಂಡ್ ತಿನ್ನು ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಮ್ಮ ಅಮ್ಮ ಬಾಗಲ್ ತೆಗೆಯಮ್ಮ ನನಗ್ ಗೊತ್ತಿಲ್ವಾ ಬಿಟ್ರು ಹೊರಟೋಗ್ತೀಯ ನಿನ್ ಜೈಲೇ ಮನೆ ಆಗ್ಬಿಟ್ಟಿದೆ ಇದನ್ನ ಜೈಲು ಅನ್ಕೋ ತಿನ್ಬಿಟ್ಟು ಬಿದ್ದಿರು ಅಮ್ಮ ನಾನು ಬಡವ್ರಿಗೋಸ್ಕರ ಜೇಬ್ ಕತ್ತರಿಸ್ತೀನಿ ಅದಕ್ಕೆ ಪೊಲೀಸ್ನವ್ರ ಒಳಗ್ ತಳ್ತಾರೆ ಅದಕ್ಕೆ ನಾನೇನಮ್ಮ ಮಾಡ್ಲಿ ನೀನೇನು ಮಾಡ್ಬೇಡ ಬಾಯ್ ಮುಚ್ಕೊಂಡು ಒಳಗ್ ಬಿದ್ದಿರು ನಾನ್ ಬರ್ತೀನಿ ಅಮ್ಮ 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 ಆವು 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 ಅಯ್ಯೋ ಕೈನಲ್ಲಿ ಇಟ್ಕೊಂಡಿದ್ಯಲ್ಲ ಹೊರಗಡೆ ಬಿಸಾಕ ಹೊರಗಡೆ ಬಿಸಾಕೋಮಾಡ್ತೀನಿ ಇವನ್ ಕಟ್ಕೊಂಡು ಹುಡುಗಿ ಹೆಂಗ್ ಸಂಸಾರ ಮಾಡ್ತಾಳೋ ಏನೋ ಮುತ್ತಮ್ಮ ನಿನಗ್ ಗೊತ್ತಮ್ಮ 1948 ಬಗ್ಗೆ ನಾನೇ ಈ ಬಜಾರಿ ದೊಡ್ಡ ದಾದ ನನಗ್ ಗೊತ್ತಪ್ಪ ತಿನ್ನು ಅಂದಂಗೆ ನಾನ್ ಊರೊಳಗ್ ಬರ್ತಿದ್ದಾಗೆ ಯಾರೋ ಹೇಳಿದ್ರು ಆ ಭೀಮಾ ಜೈಲಿಂದ ಬಂದವನಂತೆ ಈ ಸಾರಿ ಅವನ್ ಏನಾದ್ರೂ ನೀನ್ ಹಿಂದೆ ಬಿದ್ದ ಅಂದ್ರೆ ಮುತ್ತಮ್ಮ ನಾನು ಅವನ ಕೈ ಕಾಲು ಮುರಿದು ಬಿಡ್ತೀನಿ ಇದೇನಮ್ಮ ಇದು ತಲೆ ಮೇಲೆ ಕಲ್ಲು ಅದು ಇಲ್ಲಿ ಮ್ಯಾಗಿಂದ ಇಲಿ ಕೆಡಿದಿರ್ಬೇಕು ಇಲಿ ಆಗ್ಲಿ ಯಕ್ಕನ ಆಗ್ಲಿ ನಾನು ಸುಖ ಬಿಟ್ಬಿಡ್ತೀನ ಮುತ್ತಮ್ಮ 1948 ಒಳಗೆ ನಾನೇ ಈ ಬಜಾರಿಗೆ ದೊಡ್ಡ ದಾದ ಗೊತ್ತಾ ಅಯ್ಯೋ ಕಲ್ಲೇಟಿನ ಮ್ಯಾಲ್ ಕಲ್ಲೇಟು ಕಲ್ಲೇಟಿನ ಮ್ಯಾಲ್ ಕಲ್ಲೇಟು ಯಾಕೆ ಏನ್ ಸಮಾಚಾರ ಅಂತ ಒಂದು ಗೊತ್ತಾಗ್ತಾ ಇಲ್ವೇ ಮುತ್ತಮ್ಮ ಯಾಕಮ್ಮ ಹೊಡಿತಾ ಇದ್ಯಾ ನಿನ್ ಒಣ ಹೊಡೆಯೋಳಗ ನನ್ಗೆ ಎಣ ಬಿದ್ದು ಹೋಗುತ್ತೆ ಅಪ್ಪ ನೀನ್ ಊಟ ಮಾಡ್ತಾರೋ ನನಗೆ ಸ್ವಾಗತಕ್ಕೆ ಹೋಗ್ಬಿಡ್ತೀನಿ ನೋಡು ದಾರಿಲಿ ಆ ಭೀಮಾ ಸಿಕ್ಕದ ನಮ್ ಜೊತೆಲಿ ಮಾತಾಡಬೇಡ ಕಣ್ಣೆತ್ತು ನೋಡ್ಬೇಡ ಹುಷಾರ್ ಸಾವಿರದ 1948 ಒಳಗೆ
ಈ ಬಜಾರಿಗೆ ನಾನೇ ದೊಡ್ಡದಾದ ಜಾಗದ ಲಕ್ಷಣನೇ ಸರಿಯಾಗಿಲ್ಲ. ಯಾವುದೋ ಕೆಟ್ಟ ದೆವ್ವ ಮನೇಲಿ ಸೇರ್ಕೊಂಡಿದ್ಯೋ ಏನೋ ಅಪ್ಪ ಆಫೀಸ್ ಹತ್ತಿನ ಯಾವ್ದು ತಿಂಗಳಿಗೆನೆ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ. ಮುತ್ತಮ್ಮ ಈ ಸಂದಿಲ್ ಕುತ್ಕೊಂಡು ನಿನ್ ಕೆನ್ನೆಗೆ ಮುತ್ತಿಡ್ತಿದ್ರೆ ನನ್ನ ಮೈಗೆ ಸ್ವರ್ಗನೇ ಸಿಕ್ಬಿಡ್ತೈತೆ. ಇದನ್ ಯಾರು ನೋಡಿ ನಮ್ಮ ಅಪ್ಪನ್ ಹೇಳಿದ್ರೆ ಆಗ ಸಿಕ್ತೈತೆ ನರಕ. ನಿಮ್ ಅಪ್ಪನಿಗಿಲ್ಲ ಐತೆ ನೋಡು ಸ್ವರ್ಗ. ನೀನೇ ಹೇಳ್ದಲ್ಲೋ ಬುಟ್ಟೆ ಅಂತ. ಖಬರ್ದಾರ್, ನಾನ್ ಜೀವ ಬಿಟ್ಟಾದ್ರೆ ಸಹ ಇದನ್ನ ಮಾತ್ರ ನಾನು ಬಿಡಕ್ಕಿಲ್ಲ. ನಾನೇ ಯಾವಾಗ ಏನಪ್ಪ ಇದು? ಆ ಇಂಜಿನಿಯರ್ ಏನಾದ್ರು ಬಂದಿದ್ನ? ಇಲ್ಲಿಗೆ ಬಂದವನ್ ಏನ್ ಮಾಡಿರ್ಬೋದು? ಮುತ್ತಮ್ಮ ಮುತ್ತಮ್ಮ, ನಾನ್ ಬಂದ್ ಏನ್ ಮಾಡ್ದೆ? ಹೇಳು ಮುತ್ತು. ನಿನ್ ಮನೆಯ ಕುರ್ತಿ ಅನ್ನ ಮೀನ್ ಸಾರು ಇದೆ. ಆಮೇಲೆ ಅಮಿಕೆ ಅಮಿಕೆ ಮಜಾ ಇರ್ತೈತೆ ಅಂತ ನಾನು ಅವ್ರ ಮೇಲೆ ಮುಂದಿಟ್ಟೆ. ಆಮೇಲೆ ಕುಡಿಯಕ್ಕಿಲ್ಲ ಬಿಟ್ಬಿಟ್ಟೆ ಎಂದೆ. ಹಂಗ ಆಮೇಲೆ ತುಂಬಾ ದಿನ ಆಗೋಗಿತ್ತಲ್ಲ, ಮನಸ್ಸು ಕಟ್ಟಿ ಇಡ್ಕೊಂಡು ತಪ್ಕೊಂಡ್ಬಿಟ್ನ. ಆಮೇಕೇನು ಅವನಿಗೆ ಪಕ್ಕ ಕುಂತ್ಕೊಂಡು ಮಾಮೂಲಿಗೆ ಅಂತ ಹತ್ರ ಬಂದೆ. ಆಮೇಲೆ ಪಟಕ್ಕಂತ ದೂರ ತಾಳ್ಬಿಟ್ಟೆ ನೀನು. ಓಹೋ ಹಂಗ ಮುತ್ತಮ್ಮ, ಆಮೇಲೆ ಏನಾಯ್ತು? ಮುಟ್ಟಕ್ಕೆ ಬಿಡ್ಲಿಲ್ಲ, ಅಟ್ರೊಳಗೆ ಯಾರು ಇಬ್ರು ಬ್ಯಾವರ್ತಿಗಳು ಬಂದು ನಿನ್ ಕರ್ಕೊಂಡು ಹೋಗ್ಬಿಟ್ರು. ಆವತ್ತೋದ ಇವತ್ ಬರ್ತಾ ಇದೆಯಲ್ಲ, ಹೋಗಯ್ಯ ನಾನು ಮಾತಾಡಲ್ಲ ನಿನ್ಗೆ. ದಿಕ್ಕೆ ಬದಲಾಗೋಯ್ತಲ್ಲ ಮುತ್ತಮ್ಮ. ಇನ್ನೇನಯ್ಯೋ ನನಗೇನಯ್ಯ ಕಡಿಮೆ ಆಗದೆ? ಅಂದ ಇಲ್ವ, ಚಂದ ಇಲ್ವಾ, ವಯಸ್ಸಿಲ್ವ, ಅದಿಲ್ವಾ, ಇದಿಲ್ವಾ, ರುಚಿ ರುಚಿಯಾಗಿ ಮೀನ್ ಸಾರು ಮಾಡಕ್ಕಿಲ್ವ, ಮತ್ತಿನ್ನೇನು? ಮುತ್ತಮ್ಮ ಮುತ್ತಮ್ಮ, ಮತ್ತಿನ್ನೇನಯ್ಯ ಎಲ್ಲಾದ್ರೆ ಅಂತ್ಯ, ಮತ್ತೆ ಯಾಕ ಸಾಕರ್ ಮಗಳನ್ನ ಹೇಳ್ಕೊಂಡೋದೆ? ನಾನ್ ಹುಡುಗಿನ ಹೇಳ್ಕೊಂಡೋದ್ನ? ಅಯ್ಯೋ ಮುತ್ತಮ್ಮ, ನಿನ್ಗೇನಾದ್ರು ಬುದ್ಧಿಗಿದ್ದೀಯಾ? ಈ ಮಿಲಿ ಆಣೆಗೂ ಈ ಜಲಮಕ್ಕಲ್ಲ, ಇನ್ ಏಳೇಳು ಜಲಮಕ್ಕು ನೀನ್ ಬಿಟ್ರೆ ನಾನು ಇನ್ಯಾವ ಹುಡುಗಿನ ಕಣ್ಣಾರ ನೋಡಕ್ಕಿಲ್ಲ, ಕೈಯಾರ ಮುಟ್ಟಕ್ಕಿಲ್ಲ ಮುತ್ತಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನನಗ್ ಗೊತ್ತಯ್ಯ ಮತ್ ಯಾಕ ದೇವರ್ತಿಗಳು ಹಂಗಂದ್ಬಿಟ್ರು. ಮೂರ್ ದಿನ ಬಂದು ಎಲ್ಲ ಕಬ್ಬೆ ಬಚ್ಚಿಕೊಟ್ಟಿಲ್ಲೋ ಇಂಜಿನಿಯರ್. ಯೋ ಭೀಮಾ, ಯಾರಪ್ಪ ಇಂಜಿನಿಯರು? ಇಂಜಿನಿಯರ್ ಅಲ್ಲ ಮುತ್ತಮ್ಮ, ಇಂಜಿನಿಯರ್ ಅವನು ನನ್ನ ಹಾಗೆ ಇದ್ದಾನೆ, ಇಬ್ರು ಒಂದೇ ತರ ಇದೀವಿ. ಹಂಗಾ ನಿಂತಾರನೇ ಅವರಲ್ಲಿ ಅಚ್ಚಾಕ್ದಂಗೆ ಹಂಗೂ ಅಂತ ಉಂಟು. ಸಾರಿ ಕೊಡು. ಏನು ಕೊಡು ಅಂದ್ರ ಇದಲ್ಲ ಅದು. ಅದು ಅಂದ್ರೆ ಏನು? ಮುತ್ತಮ್ಮ. ಓ ಮುತ್ತಮ್ಮ. ಕಳಪಟ್ಟಿ ಐದು ಮಾವ ಗುಂಡು ಬಿಟ್ಬಿಟ್ಟಿದ್ಯಾ? ಆಗಾಗ ಗುಟ್ಟಾಗ ಆಗ್ತಾ ಇರ್ತೀನಿ. ಸರಿ ನಡಿ ಏರ್ಸ್ಕೊಳ್ಳೋಣ. ಇನ್ನೊಂದಿತ್ತಾಗಿ ಏನಾದ್ರೂ ನನ್ನ ಮಗಳ ಹಿಂದೆ ಹಿಂದೆ ಸುತ್ತಿದ್ರೆ ಉರುಳಕ್ಕಿತ್ತಾಗ್ತೀನಿ. ತಗಂಬ ದೋಣೆ. ಏಯ್ ನಿನ್ ಕೈ ಕಾಲ್ ಮುರಿದಾಕ್ತೀನಿ. ಕಳ್ಳಪಟ್ಟಿ ಸಾವಿರದ 1948 ವರ್ಗಿ ಬಜಾರ್ಗೆ ನಾನೇ ದೊಡ್ಡದಾದ. ಏನ್ ತಿಪ್ಪಣ್ಣ? ಚಂದಮ್ಮ ನಮಸ್ಕಾರ. ನಮಸ್ಕಾರ. ಈ ಕಡೆ ಕಳ್ಪಟ್ಟಿ ಮಗ ಓಡೋದ. ಚಂದಮ್ಮ ಪಂಚ ಬಿಚ್ಚೋಯ್ತು, ಇಲ್ದೆ ಹೋಗಿದ್ರೆ ಅವ್ನ ಗುಡ್ಡಕ್ ಬಿಸ್ನೀರ್ ಕಾಯಿಸ್ತಾ ಇದ್ದೆ. ನೀನೇನಾದ್ರು ಅವ್ನ ನೋಡ್ದ? ಯಾರದು? ಅದೇ ಅಭಿಮಾ.
ನನ್ನ ಮಗ ನಿನ್ ಮಗನೇ ಪಂಚೆ ಬಿಚ್ಚೋದ್ರೆ ನನಗೆಲ್ಲ ಮರ್ತೋಗುತ್ತೆ ಇಡ್ಕೋ ಇದನ್ನ ಪಂಚೆ ಬಿಚ್ಚೋದ್ರೆ ನನಗೆಲ್ಲ ಮರ್ತೋಯ್ತದೆ ನೀನೇನಾದ್ರು ನಮ್ ನೋಡ್ದ ಶಾಂತಮ್ಮ ಇಲ್ವಲ್ಲ ಇಲ್ವಾ ಎಲ್ಲೋದ ಎಲ್ಲಿ ಎಲ್ಲಿ ಇಳಿಯೋ ಇಳಿದು ಬಾರ ಕೆಳಗೆ ಪಡವ ರಾಸ್ಕಲ್ ನಿನ್ ಆಕಾಶದಾಗ ಕುಳಿತ್ಕೊಂಡ್ರು ನಾನ್ ನಿನ್ ಬಿಡಕ್ಕಿಲ್ಲ ಕಾಣು ಇಳಿಯೋ ಕೆಳಗೆ ಮಾವ ಮುತ್ತಮ್ಮನ ನನಗೆ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ನಾನು ಇಳಿಯೋದು ಮಾ ಲಕ್ಷ್ಮತಿ ಮೊಮ್ಮಗ ಇವನು ಮಾಡ್ತೀನಿ ನೋಡು ಕೆಳಗಡೆ ಬಂದ ತಾಳ ಮದುವೆ ಮಾಡ್ತೀನಿ ಅನ್ನು ಅಯ್ಯೋ 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 ನೋಡೇನ ನಿನ್ ಮಗ ಸಂತೋಷ ನೋಡಿ ಹೆಂಗೈತೆ ಇದ್ರಲ್ಲೇ ಗೊತ್ತಾಗಕ್ಕಿಲ್ವಾ ಅವರಿಬ್ಬರು ಪ್ರೀತಿ ಎಷ್ಟೈತೆ ಅಂತ ನೋಡು ನಾನೇನೋ ಈ ಮದುವೆ ಒಪ್ಕೊಂಡ್ಬಿಟ್ಟಿದ್ದೀನಿ ನೀನು ಒಪ್ಕೊಂಡ್ಬಿಡು ಅಲ್ವೋ ನೀನ್ ಅವಳನ್ನ ಮದುವೆ ಆದ್ಮೇಲೆ ಜೈಲು ಗೀಲು ಅಂತ ಸುತ್ತಾಡ್ತಾ ಇದ್ರೆ ಅವಳ ಜೀವನದ ಗತಿ ಏನು ಏನೋ ಏ ಅದಕ್ಕೆ ನಾನ್ ಹೇಳೋದೇನು ಅಂದ್ರೆ 5000 ರೂಪಾಯಿ ತಂದು ಅವಳ ಜೀವನಾಂಶಕ್ಕೆ ಅಂತ ನಮ್ ಕೈ ಮಾಡ್ದು 5000 ರೂಪಾಯಿ ಮಾವ ತಗೋ ಚಿನ್ನಿಸ್ತಾರ 6000 ಬರುತ್ತೆ ಉಳಿದು ಬಿಟ್ಟಿದ್ದೀನಿ ಅಂತ ನನ್ನೇ ಯಾಮಾರಿಸ್ತೀಯಾ ಇದನ್ನ ಮಾಡಿದ್ರೆ 6000 ರೂಪಾಯಿ ಪ್ಲಸ್ ಕಕ್ಕಿಲ್ಲ ಕಣೋ ಇತ್ತಾಳೆದು ಅಂತ ನಂಗೂ ಗೊತ್ತು ಕಣೋ ಓಹೋ ನಿಮಗೂ ಗೊತ್ತಾಗೋಯ್ತಾ ಸರಿ ಈಗ 5000 ತಾನೆ ನಿನ್ಬೇಕು ತರ್ತೀನಿ ಮುತ್ತಮ್ಮ ಬೀದಿ ಕಣೋ ಬರ್ತೀನಿ ಇಲ್ಲೇ ಭೀಮಾ ಎಲ್ಗೆ ಹೋಗ್ತೀಯ ಮತ್ತೆ ಜೇಬುಗಳನ್ನ ಕತ್ತರಿಸಿ ಜೈಲ್ಗೆ ಹೋಗ್ತೀಯಪ್ಪ ಅಮ್ಮ ಇದು ನನ್ನ ಮದುವೆಗೆ ಬೇಕಾಗಿದ್ದ ಹಣ ಅಂತ ದುಡ್ಡು ನನಗೆ ಬೇಕಾಗಿಲ್ಲ ಬರ್ತೀನಿ ಈಗ 5000 ರೂಪಾಯಿ ಹೆಂಗ್ ಸಂಪಾದನೆ ಮಾಡೋದು ರಮೇಶ 5000 ಕೊಡ್ತೀರಿ ಅಂತ ಕೊಡ್ಲಿಲ್ಲ ಅವನ ಊರು ಪಾಂಡುಪುರ ಅವನ ಮನೆಗೆ ಹೋಗಿ ವಸೂಲು ಮಾಡ್ಬಿಡ್ತೀನಿ ಈ ಅಮ್ಮ ಇದು ಬೆಳ್ಳಿದನ ಏನು ಹಾಕಿ ಹೇಳ್ತೀಯ ತಟ್ಟೇನ ಬೆಳ್ಳಿದನೆ ಇದನ್ನ ಮಾರಿದ್ರೆ ಎಷ್ಟು ಸಿಗ್ಬೋದು ಮಾರೋದು ಅಂದ್ರೆ ಏನಪ್ಪ ಆ ಕಾಲದಲ್ಲಿ ನಿಮ್ಮಪ್ಪ ತಗೊಂಡ್ರು ಸರಿ ಹೋಯ್ತು ಈಗ ನಮ್ ಕೈ ತಗೊಳಕಾಗತ್ತಾ ಹೌದೌದು ಈ ಬೆಳ್ಳಿ ಸಾಮಾನ್ ಜೊತೆ ಈ ತರ ನೋಡಿದ್ರೆ 5000 ರೂಪಾಯಿ ಸಿಗ್ಬೋದು ಏನೋ ಇದು ಬೇಡ ಮುತ್ತಮ್ಮ ಅವ್ವ ಹೊಟ್ಟೆ ತುಂಬಾ ಹಾಕ್ಬಿಟ್ಲು ಕಣ್ ತುಂಬಾ ನಿದ್ದೆ ಮಾಡ್ಬಿಟ್ಟೆ ನೋಡು ಇದನ್ನೆಲ್ಲ ತಿನ್ನಕ್ಕೆ ಆಗ್ಲಿಲ್ಲ ಮೊದ್ಲು ಜೇಬ್ನಲ್ಲಿರೋ ಸರ ತೆಗಿ ಯಾವ ಸರ ನೀನ್ ಊಟ ಮಾಡ್ತಾ ಇದ್ದಾಗ ಅತ್ತೆ ಕತ್ನಲ್ಲಿ ನೀನ್ ನೋಡಿ ಸರ ಅತ್ತೆ ಕತ್ನಲ್ಲಿರೋದ ನನಗ್ ಗೊತ್ತಿಲ್ಲ ಬಿಡಿ ಮರ್ಯಾದೆ ಯಾಕೆ ಕೊಡ್ತೀಯೋ ಇಲ್ಲ ಪೊಲೀಸ್ನ ಕರೆಸ ಭೀಮಾ ಭೀಮಾ ನನ್ನ ಹೆಸರು ನಿಮ್ಗೆ ಗೊತ್ತು ರಮೇಶ್ ನಿನ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಎಲ್ಲ ಹೇಳ್ಬಿಟ್ನಾ ಕೊಂಪೆ ಮುಳುಗೋಯ್ತು ಕಲ್ತ ಬುದ್ಧಿ ಕೈ ಮುಂದೋಯ್ತು ತಗೊಳ್ಳಿ ನಿಂತ್ಕೋ ನೀನ್ ಹೋಗ್ಕೊಡ್ದು ನಾನು ಹೋಗ್ಬಾರ್ದ ರಮೇಶ ಕೊಡ್ಬೇಕಾಗಿ ದುಡ್ಡು ಕೊಡ್ಲಿಲ್ಲ ಇಲ್ಲೇ ಹೇಗಾದ್ರೂ ವಸೂಲು ಮಾಡ್ಕೊಂಡು ಹೋಗಂತ ಬಂದೆ ನನಗದು ಕುದಿರ್ಲಿಲ್ಲ ಹಾಗಾದ್ರೂ ಹೊಡ್ಕೊಂಡೋಗಿ ನನ್ನ ಮುತ್ತಮ್ಮನ್ ಕಟ್ಕೊಳ್ಳೇಬೇಕು ನಾನು ಹೋಗ್ಲೇಬೇಕು ನೋಡಿ ಭೀಮಾ ರಮೇಶ್ ಜೈಲಿನಲ್ಲಿರೋ ವಿಷಯ ಅತ್ತೆ ಗೊತ್ತಿಲ್ಲ ಅತ್ತೆ ಗೊತ್ತಾದ್ರೆ ಬದುಕಲ್ಲ ನೀನೇ ರಮೇಶ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಹೇಗೂ ಬಂದಿದೀಯಾ ಇನ್ ಮೂರ್ ದಿವಸ ಇದ್ಬಿಟ್ಟು ಹೋಗು ನಾನು ಇಲ್ಲಿ ಮೂರ್ ದಿವಸ ತಿರುಗೋ ಕಾಲು ಕತ್ತರಿಸೋ ಕೈ ರುಚಿ ನೋಡೋ ನಾಲ್ಗೆ ಕೇಳಲ್ವೇ ನೀನ್ ಕಳ್ಳ ಆದ್ರು ನಿನ್ ಮನಸ್ಸೆಂತದ್ದು ಅಂತ ನಂಗೆ ಗೊತ್ತು ಜೈಲಿನಲ್ಲಿರೋ ರಮೇಶಿಗೆ ಸಹಾಯ ಮಾಡಿದೆ ಈಗ ನಂಗೂ ಸಹಾಯ ಮಾಡಿ ಪುಣ್ಯ ಕಟ್ಕೋ ನಿನ್ ಪಾಪ ಪುಣ್ಯ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ದುಡ್ಡು ಮುತ್ತಮ್ಮ ನಾನು ಹೋಗ್ಬೇಕು ಬರ್ತೀನಿ
ನಿನ್ ಮುತ್ತಮ್ಮನ ಮೇಲೆ ಆಣೆ ಇಟ್ಟಿದ್ದೆ. ಅಯ್ಯೋ ನನ್ನ ಮುತ್ತು. ಈ ಮೂರು ದಿವಸ ಇಲ್ಲಿ ಬಿಟ್ಟೆ ಹೋಗಬೇಕು. ಮುತ್ತಮ್ಮನ ಮೇಲೆ ಆಣೆನಾ? ಸರಿ ಇರ್ತೀನಿ ಬಿಡು. ಸರಿ ಮಲ್ಕು. ಏ ಇಲ್ಲಲ್ಲ ವರಾಂಡದಲ್ಲಿ. ಏ ಭೀಮಾ ತಗೋ. ಹಾಯಾಗಿತ್ತು ಅಲ್ಲೇ ಮಲಿಕೊಳ್ಳೋಣ ಅಂದ್ರೆ ನನ್ನ ಪರಿಸ್ಥಿತಿ ಸರಿ ಇಲ್ಲವೇ? ಇದೆಲ್ಲ ನಿನಗೆ ಅಭ್ಯಾಸ. ಜೈ ಭೀಮಾ. ಗೀತಾ ಗೀತಮ್ಮ ಯಾವ ಊರ್ರಿ ನಿಮ್ದು? ಒಳಗ್ ಮಲಗಿದ್ರೆ ಹೊರಗ್ ಮಲ್ಕೊಂತೀರ, ಹೊರಗ್ ಮಲಗಿದ್ರೆ ಒಳಗ್ ಮಲ್ಕೊಂತೀರ, ನಂಕಲ್ ಆಗಲ್ಲ. ಮಲ್ಕೋದಿಮ್ಮ ಯಾರು ಇಲ್ಲವರ? ಅಯ್ಯಯ್ಯೋ ಅಯ್ಯೋ ದೇವ್ರೆ, ನನಗೆ ಯಾರಪ್ಪ ಆಗತ್ತೆ? ನಾನು ಯಾರಿಗೋಸ್ಕರ ಬಾಳೆ? ಅಯ್ಯೋ ದೇವ್ರೆ, ಅಯ್ಯಯ್ಯೋ ಯಾರಮ್ಮ ನೀನು? ನನ್ನ ಮನೆ ಬಾಗಿಲಿಗೆ ಬಂದು ಹೀಗೆ ಕಳ್ತಿದ್ಯಾ ಬಾಯಿ? ಉತ್ತಮ, ನೀನ್ಯಾಕಮ್ಮ ಬಂದೆ ಇಲ್ಲಿಗೆ? ಅಯ್ಯೋ ಇವಳು ನಿಮಗೆ ಗೊತ್ತೇನ್ರಿ? ಬರೀ ಗೊತ್ತು ಅಲ್ಲ, ತುಂಬಾ ತುಂಬಾ ಗೊತ್ತು. ಯಾಕೇನಾಯ್ತೀರಿ? ಯಾಕೆ ಕಳ್ತಿದ್ಯಾ? ಅಲ್ಲ ರೀ, ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದು ಅಲ್ದೆ ಇಷ್ಟು ದೊಡ್ಡ ಮಗನ ಹೆತ್ತು ಕೊಟ್ಟಿದ್ದೀನಲ್ಲ. ನಿಮಗೇನ್ರೇ ಬಂತು ಈ ವಯಸ್ಸಲ್ಲಿ? ಇವಳು ಯಾಕ್ರೆ ಬೇಕಿತ್ತು? ಇವಳು ಬುದ್ಧಿ ಇಲ್ಲಮ್ಮ, ಏನು ಹೇಳ್ತಾ ಇರೋದೇನು? ಇವಳು ಆ ಭೀಮನ ಮದುವೆ ಆಗೋ ಹುಡುಗಿ. ಆಗ ಮೊದ್ಲೇ ಹೇಳೋಕೆ ನಿಮ್ಗೇನ್ ಬಂದಿತ್ತು? ಹೇಳಕ್ ಮುಂಚೆ ನೀನೇ ಸೈನ್ ತರ ಬರ್ಕೋತಾ ಇದೀಯಾ? ಭೀಮನ್ ನೋಡ್ದ್ಯಾ? ಭೀಮ ಅರ್ಜುನ ಲಕ್ಕಲ ಸಹದೇವಾಗಿರೋದಕ್ಕೆ ದ್ವಾಪರ ಯುಗವೇ ಕಲಿಯುಗ. ಬೇಕಾದ್ರೆ ನಾನಿದ್ದೀನಿ. ಈ ದಾರಿದ್ರ ಮುಖ ನನ್ನ ಭೀಮ ಕಣ ನೋಡು. ಇದು ಸಾರಾಯಿ, ವಾಸನೆ ಬರ್ತಾ ಇದೆಯಲ್ಲ. ಅವತ್ತಿ ಬಂದಲ್ಲ, ಅವತ್ ಮಾಡ್ದ ಮೀನು ಸಾರು ಹಂಗೆ ಅದೇ ಮಾಡ್ಕೊಡಿರಿ, ಏನಾರು ಯಾರೋ ಊಟ ಪಡಿಸ್ತೀನಿ. ದಯವಿಟ್ಟು ಇಲ್ಲಿ ಅಮ್ಮ ನೋಡು, ನಿನಗೆ ಕೈ ಮುಗಿತೀನಿ, ಭೀಮಾ ಎಲ್ಲಿದ್ರು ಹುಡುಕೊ ಬಂದ್ ಕೊಡ್ತೀನಿ, ದಯವಿಟ್ಟು ನಿನಗೆ ಹೋಗ್ತೀಯ ಅಮ್ಮ. ಅಮ್ಮ ಮೊದಲೇ ಮನೆಯಲ್ಲಿ ಮದುವೆ ಗಲಾಟೆ, ಅದರಲ್ಲಿ ನಿಂದು ಬೇರೆ ಗಲಾಟೆನಾ? ಮದುವೆನಾ? ಅವರಿಗಲ್ಲ ನನಗೆ. ಅಯ್ಯೋ ದೇವ್ರೇ, ಇನ್ನು ಮದುವೆ ಇನ್ನೂರ್ತಿಯೋ ಅಪ್ಪ? ನನ್ನ ಒಪ್ಕೊಂಡ್ಬಿಡ್ಲಲ್ಲಪ್ಪ. ಚಪಾತಿ ತಿನ್ನೋದ್ರೆ ಚಕ್ರ ತಿನ್ನಕ್ ಹೋಯ್ತಲ್ಲ. ಅಯ್ಯೋ ಎಷ್ಟು ದೊಡ್ಡ ಮನೆ, ಮದ್ವೆ ನೆಟ್ಟು ಚಂದ ಕಿತ್ತಿದೆ. ಅಮ್ಮ ಅಮ್ಮ, ನನ್ ಕೈ ತುಂಬಾ ಮದ್ವೆ ನೋಡ್ಕೊಂಡು ಹೊಟ್ಟೆ ತುಂಬಾ ಊಟ ತಿನ್ಕೊಂಡು ಆಮೇಲೆ ಕೋಯ್ತೀನಿ. ಅಮ್ಮ ತಾಯಿ, ಇದ ಹಾರದ ಮದ್ವೆ ಅಲ್ಲ, ಬರೀ ಹಾರದ ಮದ್ವೆ, ನೀನು ಹೋಗಮ್ಮ. ಇಲ್ಲಿಗೆ ಯಾಕೆ ಹೇಳ್ಕೊಂಡು ಬಂದ್ಯೋ? ಈ ಮನೇಲ ನಾ ಮುತ್ತಬ್ಬ ಇದ್ದಾದ್ರೆ ಒಳ್ಳೇದಾಗತ್ತೆ. ಅಕಸ್ಮಾತ್ ಮದುವೆ ಸಮಯದಲ್ಲಿ ಆ ಭೀಮ ಏನಾದ್ರೂ ಬಂದು ಗಲಾಟೆ ಮಾಡಿದ್ರೆ ಮದುವೆ ನಿಂತೋಗುತ್ತೆ. ಅದೇ ಇವಳು ಇದ್ ನೋಡ್ರೆ ಆ ಭೀಮನ್ನ ಹಿಡಿದು ಹಿಡಿದಾಗಿ ಹಿಡಿದು ಬಿಡ್ತಾಳೆ. ಚಟ್ಪಟ್ ಅವಳೇನ ಹಳ್ಳಿ ಕುಗ್ಗು ತಿಳ್ಕೊಂಡಿದ್ಯ? ಅವ್ರ ಎ ಕ್ಲಾಸ್ ಬಜಾರ್ ಭೀಮ ಅಂದ್ರೆ ಇವಳು ಥರ್ಡ್ ಕ್ಲಾಸ್ ಬಜಾರಿ. ಹಾಗಾದ್ರೆ ಇವಳು ಇಲ್ಲಿ ಇರ್ಬೇಕಾದ್ದೆ. ಬಜಾರಿ ಅಮ್ಮ, ಬಜಾರಿ ಯಾರೇ ಬಜಾರಿ? ಇಲ್ಲಮ್ಮ ಇಲ್ಲಮ್ಮ. ನೋಡಮ್ಮ, ನೀನ್ ಹೇಳಿದ ಹಾಗೆ ಮದ್ವೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗಮ್ಮ. ಅಯ್ಯೋ 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 ಅಯ್ಯೋ, ದೊಡ್ಡ ಮನ್ಸು ಇನ್ನು ದೊಡ್ಡವರು.
ಉಟ್ಕೊಳ್ಳಲ್ಲ. ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ವೇ, ಕೈಯೇ ಸರಿ. ಏನಿದ್ ಗಲಾಟೆ? ಏನಿಲ್ಲ ಮುತ್ತಮ್ಮ, ಮರ್ಯಾದೆ ಸೀರೆ ಉಟ್ಕೊಳ್ಳೋದ್ರೆ ಮುಟ್ಕೊಳ್ಳಲ್ಲ ಅಂತಳೆ. ಆಹಾ, ಅಷ್ಟೇ ತಾನೆ? ಅದ್ ಯಾಕೆ ಉಟ್ಕೊಳ್ಳಲ್ಲ ಅಂತ ನಾನು ನೋಡ್ತೀನಿ. ಬಾಯ್ ಇಲ್ಲಿರ್ಗ. ಏನ ನಿನಗ್ ಮದ್ವೆ ಮಾಡೋದು ನಾನು ಕಣ್ ತುಂಬ ನೋಡ್ಬೇಕು, ಸರಿನಾ? ಹೌದು, ಹೊಟ್ಟೆ ತುಂಬ ತಿನ್ಬೇಕು, ಇದು ಸರಿನಾ? ಹೌದು. ಹುಡ್ಕ ಉಟ್ಕೊಳ್ಳಲ್ಲ, ಉಟ್ಕೊಳೆ, ಉಟ್ಕೊಳ್ಳಲ್ಲ, ಉಟ್ಕೊಳೆ. ದಾರಿಗೆ ಯಾಕೆ ಪುಣ್ಯ ಗಿತ್ತಿ ಬೇಗ ಉಟ್ಕೊಳೆ. ಏಯ್ ಮುಚ್ಕೊಂಡು ಹೋಗೆ, ಬಾಕ್ಲು ಮುಚ್ಕೊಂಡು ಹೋಗು. ಒಂದೇ ಬೇಗ ಕರ್ಕೊಂಡ ಬರ್ತೀನಿ. ಅಯ್ಯೋ ಕುತ್ಕ, ಅಯ್ಯ ಕುತ್ಕ. ನನ್ ಸಮಸ್ರವ ನೀನು? ನಾನು ಮುತ್ತಮ್ಮ. ಭೀಮಾವನಲ್ಲ? ಭೀಮಾವನಲ್ಲ ಕೇಳವಳು. ಆ ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಭೀಮ ಬರ್ತಾನೆ, ಭೀಮ ಬಂದು ಅವ್ರ ಬಟ್ಟೆನೆಲ್ಲ ಬಿಚ್ಚಾಕ್ಬಿಡ್ತಾನೆ. ನೀನ್ ಹೆಂಗ್ ಓಡದ್ಬಿಟ್ಟೆ? ಅದು ಅದು ಸ್ವಾಮಿ ಮಾರ್ಕಂಡೇನವ್ರೆ, ಆಫೀಸ್ನಲ್ಲಿ ಇನ್ನೊಂದು ಮದುವೆ ಇದೆ, ನಾನು ಬೇಗ ಹೋಗ್ಬೇಕು. ಅರೆ ನೀವ್ಯಾಕಪ್ಪ ಬಂದು ಬರ್ತಾ ಇದ್ದೀರಾ? ಹಿಂದಕ್ಕೆ ಹೋಗಿ, ನಾನು ಮದುವೆಯಾಗೋರು ಇಲ್ಲೇ ಇರ್ತೀನಿ. ಮೊದಲೇ ಹಾಕ್ ಪೇಷೆಂಟು, ಸ್ವಲ್ಪ ಹಿಂದಕ್ಕೆ ಹೋಗಿ ಪ್ಲೀಸ್. ಅಮ್ಮೋ ಬಂಗಾರದಂತ ಸೊಸೆ ಬಂದೇ ಬಿಟ್ಲು. ಸ್ವಾಮಿ ಮೊದಲು ಬೇಕಲ್ಲ ನನ್ನ ಮದುವೆಗೆ ರಕ್ಷೆ ಕೊಡೋ ರಾಮ ಆಗ್ ಮಾಡ್ತೀನಿ. ಭೀಮಾ ಯಾಕಿದ್ಯಾ? ಚೆನ್ನಾಗಿದ್ಯಮ್ಮ, ಸರಿಯಾದ ಸಮಯಕ್ಕೆ ಬಂದೆ. ಈ ಮದುವೆಗೆ ನಿನ್ನ ಆಶೀರ್ವಾದ ಬೇಕಮ್ಮ. ಅಡ್ವಾನ್ಸ್ ಆಗಿ ಆಶೀರ್ವಾದ ಮಾಡ್ತಾ ಇದ್ದಾನ ಇರ್ಬೋದು. ಚಾಲ್ದು ಭೀಮಾ, ನಿನ್ನ ಆಶೀರ್ವಾದ ಮಾಡಮ್ಮ. ಇದು ನಿನ್ನ ಸ್ಟೈಲ್ ಆಫ್ ಆಶೀರ್ವಾದ ಅಲ್ಲ, ಮಾಡು. ನೀ ಮಾಡಮ್ಮ. ಸಾಹೇಬ್ರಾ ಇದೇನಾಯ್ತು? ತಾಳಿ ಅಂದ್ರೆ ಮದುವೆ ಆಯ್ತು ಅಂತ. ಹಾಗಾದ್ರೆ ಇವ್ರು ಗಂಡ ಎಲ್ಲಿ? ಏನ್ ಅನ್ಯಾಯ ಮಿಸ್ಟರ್ ಮಾರ್ಕಂಡಯ್ಯ, ಮದುವೆ ಆಗಿರೋ ಹುಡುಗಿಗೆ ಇನ್ನೊಂದ್ ಮದುವೆ ಮಾಡ್ಬೇಕು ಅಂತ ಬಲವಂತಿಂದ ಪ್ರಯತ್ನ ಮಾಡ್ತಿರೋದು ಇಟ್ ಇಸ್ ಎ ಕ್ರೈಮ್. ಆ ಹುಡುಗಿ ತಲೆ ಸೇರಿಲ್ಲ ಸರ್, ಆ ತಾಳಿ ಕಿತ್ತು ಬೇರೆ ತಾಳಿ ಕಟ್ಟಿ ಸರ್. ಬೇಗ ರಿಜಿಸ್ಟರ್ ಮಾಡಿ. ನೋ ನೋ ನೋ, ಇನ್ನೊಂದ್ ಮಾತಾಡಿದ್ರೆ ನಾನು ಪೊಲೀಸ್ಗೆ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಹುಷಾರ್ ನಡೆಯೋ. ಅಮ್ಮ ಅಮ್ಮ, ಈ ತಾಳಿ ಏನ್ ಮಾಡ್ಲಿ? ನಿಮ್ಮ ಅಪ್ಪನೇ ಕಟ್ಟು. ಸರಿ ಬಾಬಾ. ಭೀಮಾ, ನೀನೇ ರಮೇಶನಾಗಿ ಈ ಸಂದರ್ಭದಲ್ಲಿ ಬಂದು ಮದುವೆನ ಹಾಳು ಮಾಡ್ಬಿಟ್ಟಿಯಲ್ಲ, ಸಂತೋಷ. ನೀನು ಬ್ರಹ್ಮಚಾರಿ ಅಲ್ಲ, ನಿನ್ನ ಮಂಗಳವಾದ್ಯ ಸಮೇತ ನಾನೇ ಮದುವೆ ಮಾಡು. ಮತ್ತು ವಾದ್ಯಗೋಷ್ಠಿ ಎಲ್ಲಾರು ಬಂದ್ರಯ್ಯ ಭಾರತ. ನಮ್ಮ ಮನೆಯಿಂದ ಹೊರಗಡೆ ಹಾಕ್ಬಿಟ್ನಲ್ಲ, ಈಗೇನು ಮಾಡೋದು? ಸುಂದರಿ, ನಮ್ಮನ್ನು ಹೊರಗೆ ಹಾಕಿದ್ರು ಆದ್ರೆ ಜೈಲರಿರುವ ರಮೇಶನ ಹೊರಗೆ ಹಾಕಕ್ಕಾಗಲ್ಲ. ನಾಳೆ ಅವನ ಕೋರ್ಟು ಗಲ್ಲು ಶಿಕ್ಷೆ ಕಾಯಂ. ಆಮೇಲೆ ನನ್ನ ಮಗನಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ನಾನು ಕೊಡ್ಲಿಲ್ಲ. ನನ್ನ ಹೆಸರು ಹಾಕೊಂಡೇನಲ್ಲ.